ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಫಂಕ್ಷನ್ಸ್ಗೆಲ್ಲ ಹೋಗುವಾಗ ಈ ಥರ ಪ್ರೀ ಪ್ಲೇಟಿಂಗ್ ಮಾಡಿಕೊಂಡು ಬಾಕ್ಸ್ ಫೋಲ್ಡ್ನ ಹೆಂಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತೀನಿ. ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ.
ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಒಂದು ಸಿಂಪಲ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದು ಕೂಡ ಕಿವಿ ಸಾಲ್ಸಾ ಅಂತ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಆ ರೆಸಿಪಿ ಬೇರೆ, ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಆ ರೆಸಿಪಿನ ಶೇರ್ ಮಾಡ್ತೀನಿ, ಇಲ್ಲಿ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪಿನಕಾಯಿ ಮತ್ತು ಮಸಾಲೆ ಐಟಮ್ಸ್ ಎಲ್ಲ ಅಮ್ಮ ತೊಗೊಂಡು ಬಂದಿದ್ದರು. ಯಾರೋ ಫ್ರೆಂಡ್ ಕೊಟ್ಟಿದ್ರಂತೆ ಗಾರ್ಲಿಕ್ ಉಪ್ಪಿನಕಾಯಿ, ಒಂದ್ಸರಿ ಟ್ರೈ ಮಾಡು ಅಂತ. ಅದಕ್ಕೋಸ್ಕರ ತೊಗೊಂಡು ಬಂದಿದ್ದರು. ಅದನ್ನು ಕೂಡ ಫಿಲ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಚಕ್ಕೆ ಲವಂಗ ಕೂಡ ಖಾಲಿ ಆಗ್ತಾ ಇರುತ್ತೆ ಅವಾಗವಾಗ ನಮ್ಮ ಮನೆಯಲ್ಲಿ, ಅದನ್ನು ಕೂಡ ತೊಗೊಂಡು ಬಂದು ಅಂದರೆ ಕಂಪ್ಲೀಟಾಗಿ ಖಾಲಿ ಆಗೋದಕ್ಕಿಂತ ಮುಂಚೆನೇ ಎಲ್ಲ ಪದಾರ್ಥಗಳನ್ನ ತಂದು ರೀಫಿಲ್ ಮಾಡ್ಕೋತಾ ಇರ್ತೀನಿ. ಈ ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ. ಅಮ್ಮನ ಫ್ರೆಂಡ್ ಕೊಟ್ಟು ಕಳಿಸಿದ್ರಂತೆ ಒಂದ್ಸರಿ ಟೇಸ್ಟ್ ಮಾಡು ಅಂತ. ನಮ್ಮನೆಯಲ್ಲಿ ಹಾಕ್ತಿದ್ದಾಳೆ ಉಪ್ಪಿನಕಾಯಿ ಅಂತ ಅಂದ್ರೂ ಕೂಡ ತೊಗೊಂಡೋಗು ಒಂದ್ಸರಿ ಟೇಸ್ಟ್ ಮಾಡು ಅಂತ ಕೊಟ್ಟಿದ್ರು. ಇನ್ನೇನು ಮತ್ತೆ ಮತ್ತೆ ಬೇಡ ಅನ್ನೋದು ಅಂತ ಇಸ್ಕೊಂಡು ಬಂದಿದ್ರಂತೆ. ಅದನ್ನು ಈ ಥರ ಒಂದು ಚಿಕ್ಕ ಜಾರ್ಗೆ ಹಾಕಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲಿ ಮಾಡ್ಕೊಳ್ಳೋದೇ ಬೆಸ್ಟ್ ಅನಿಸುತ್ತೆ ಕೆಲವೊಂದ್ಸರಿ ಹೊರಗಡೆಯಿಂದ ತರೋದಕ್ಕಿಂತ. ಮನೆಯಲ್ಲಿ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರೂ ಅವ್ರು ಕೊಟ್ಟು ಕಳಿಸಿದ್ರು, ಸುಮ್ಮನೆ ಮತ್ತೆ ಬೇಡ ಬೇಡ ಅಂದರೆ ಚೆನ್ನಾಗಿರೋದಿಲ್ಲ ಅಂತ ಇಸ್ಕೊಂಡು ಬಂದರು. ಹಾಗೇ ಇವತ್ತಿನ ವೀಡಿಯೋದಲ್ಲಿ ಒಂದು ಕಿವಿ ಸಾಲ್ಸಾನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದೇ ಇದು. ಒಂದು ಕಿವಿ ಫ್ರೂಟ್ನ ತೊಗೊಂಡಿದ್ದೀನಿ. ಕಾಯಿ ಆಗಿ ಇರೋದಕ್ಕಿಂತ ಸ್ವಲ್ಪ ಹಣ್ಣಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಗೆದು ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ. ಹಾಗೆ ಇದಕ್ಕೆ ಹಸಿಮೆಣಸಿನಕಾಯಿ ಕೂಡ ಬೇಕು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಹಾಗೆ ಟೊಮ್ಯಾಟೊ, ಇದೆಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಮ್ಯಾಶ್ ಮಾಡ್ಕೊಳ್ಳೋವಾಗ್ಲೂ ಕೂಡ ಈಸಿ ಆಗುತ್ತೆ ಅಂತ. ಇವಾಗ ಕಿವಿ ಫ್ರೂಟ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮಿಕ್ಕಿರುವಂಥ ಪದಾರ್ಥಗಳನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದ್ರ ಜೊತೆ ನಾರ್ಮಲಾಗಿ ಈ ಚಿಪ್ಸ್ ಆಗಿರ್ಬೋದು ಮತ್ತು ನಾಚೋಸ್ ಆಗಿರ್ಬೋದು ಈ ಥರ ಸರ್ವ್ ಮಾಡ್ತಾರೆ ಇದಕ್ಕೆ ಕಾಂಬಿನೇಷನ್ ಆಗಿ ಅಂತ. ಆದರೆ ನಾನಿವತ್ತು ಸ್ವಲ್ಪ ಸ್ಪೆಷಲ್ಲಾಗಿರಲಿ ಅಂತ ಮನೆಯಲ್ಲಿ ಮಾಡಿಟ್ಕೊಂಡಿರುವಂತಹ ಉದ್ದಿನ ಹಪ್ಪಳನ ಸರ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಈ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ವ ಸಣ್ಣದಾಗಿ ಉದ್ದದಾಗಿ, ಆ ಥರ ಸ್ವಲ್ಪ ಹಪ್ಪಳನ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಉದ್ದಿನ ಹಪ್ಪಳ ಜೊತೆಯೂ ಕೂಡ ತುಂಬ ಚೆನ್ನಾಗಿತ್ತು. ನೀವು ಹೊರಗಡೆ ಈ ಮಸಾಲ ಪಾಪಡೆಲ್ಲ ತಿಂದಿದ್ರೆ ಗೊತ್ತಿರುತ್ತಲ್ವ, ಅದೇ ಥರನೇ ಇರುತ್ತೆ. ಅಂದರೆ ಇದನ್ನು ಕಿವಿ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿಟ್ಕೊಂಡಿರೋದು ಸ್ವಲ್ಪ ಚೆನ್ನಾಗಿರುತ್ತೆ ಇನ್ನ ಅಂತ. ಮನೆಯಲ್ಲಿ ಬೇಕು ಅಂದಾಗ ಈ ಥರ ಮಸಾಲ ಪಾಪಡ್ ಮತ್ತು ಸಾಲ್ಸಾ ಈ ಥರ ಎಲ್ಲ ಮಾಡ್ಕೋತಾ ಇರ್ಬೋದು. ತುಂಬ ಸಿಂಪಲ್, ಕಡಿಮೆ ಪದಾರ್ಥಗಳು. ನಿಮಗೆ ಕಿವಿ ಫ್ರೂಟ್ ಸಿಕ್ಕಿಲ್ಲ ಅಂತಂದರೆ ಮಿಕ್ಕಿರುವಂಥ ಪದಾರ್ಥನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಆವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ಒಂದೊಂದು ಐಟಮ್ ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇದಕ್ಕೆ ಮೇನ್ ಕಿವಿ ಫ್ರೂಟ್, ಇಲ್ಲ ಅಂತಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೋಬೋದು. ಅಂದರೆ ಈ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಬೇಕೇ ಬೇಕು, ಇನ್ನು ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ ಸೊಪ್ಪು ಕೂಡ ಬೇಕಾಗುತ್ತೆ, ಅದೇ ಟೇಸ್ಟ್ ಕೊಡೋದು. ಇಲ್ಲ ಅಂತಂದರೆ ಈ ಬಟರ್ ಫ್ರೂಟ್ ಬರುತ್ತಲ್ವ, ಕಿವಿ ಫ್ರೂಟ್ ಬದಲಾಗಿ ಬಟರ್ ಫ್ರೂಟ್ ಕೂಡ ಇದೇ ಥರ ಕಟ್ ಮಾಡಿಕೊಂಡು ಮ್ಯಾಶ್ ಮಾಡಿಕೊಂಡು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಸೈಡ್ ಡಿಶ್ ಆಗಿ. ಹಾಗೆ ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬೇಕು ಅಂದರೆ ಸ್ವಲ್ಪ ಅಮಚೂರ್ ಪೌಡರ್ ಕೂಡ ಸ್ಪ್ರಿಂಕಲ್ ಮಾಡ್ಕೋಬೋದು. ನಂತರ ಚಿಟಿಕೆಯಷ್ಟು ಅಚ್ಚಕಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಕಿವಿ ಫ್ರೂಟಲ್ಲೇ ಸ್ವಲ್ಪ ಹುಳಿ ಅಂಶ ಇರುತ್ತಲ್ವ, ಸೊ ಹಾಗಾಗಿ ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿಲ್ಲ. ನೀವು ಅದನ್ನು ಸ್ಕಿಪ್ ಮಾಡಿಕೊಂಡ್ರೆ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ಉದ್ದಿನ ಹಪ್ಪಳ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಬೇಡ ಅಂತ ಅಂದರೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಕೂಡ ಸುಟ್ಕೋಬೋದು. ಇಲ್ಲಾಂದರೆ ತವಾನ ಬಿಸಿ ಮಾಡಿಕೊಂಡು ಒಂದು ಬಟ್ಟೆ ಸಹಾಯದಿಂದ ನಾರ್ಮಲಾಗಿ ನಾವು ಫುಲ್ಕನ ಮಾಡ್ತೀವಲ್ವ ಆ ಥರ ರೋಲ್ ಮಾಡ್ತಾ ಇದ್ದರೆ, ಅಂದರೆ ಬಟ್ಟೆ ಪ್ರೆಸ್ ಮಾಡಿ ಈ ಜೋಳದ ರೊಟ್ಟಿ ಎಲ್ಲ ಮಾಡ್ತಾರಲ್ವ ಆ ಥರ ಮಾಡ್ತಾ ಇದ್ದರೆ ಅವಾಗಲೂ ಕೂಡ ಹಪ್ಪಳನ ಸುಟ್ಟದಂಗೆ ಆಗುತ್ತೆ. ಅದನ್ನು ಕೂಡ ನೀವು ಬಳಸ್ಕೋಬೋದು, ಅಂದರೆ ಮುರಿದು ಮುರಿದು ಬಳಸ್ಕೋಬೇಕಾಗತ್ತೆ. ನಾನಿವತ್ತು ಉದ್ದಿನ ಹಪ್ಪಳನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸರ್ವ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತೆಗಂತೂ ಈ ಥರ ಡಿಫ್ರೆಂಟ್ ರೆಸಿಪೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಆದರೆ ನಮ್ಮ ಅತ್ತೆಗೆ ತುಂಬ ಇಷ್ಟ ಆಯ್ತಿದ್ದು. ನಿಮ್ಮನೆಯಲ್ಲೂ ಈ ಥರ ಒಮ್ಮೆ ಟ್ರೈ ಮಾಡಿ, ನಿಮ್ಮನೆಯವ್ರಿಗೂ ಕೂಡ ಇಷ್ಟ ಆಗ್ಬೋದು, ಹಾಗೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದನ್ನು ಟೀ ಟೈಮ್ ಸ್ನ್ಯಾಕ್ಸ್ಗೋಸ್ಕರ ಅಂತ ಮಾಡಿದ್ದು. ಹಾಗೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೈಡಲ್ಲಿ ಟೀ ಕೂಡ ರೆಡಿ ಆಗಿತ್ತು. ಟೀ ಕುಡಿತಾ ಟಿ ವಿ ನೋಡ್ತಾ ಈ ಸ್ನ್ಯಾಕ್ಸ್ನ ಎಂಜಾಯ್ ಮಾಡಿದ್ವಿ. ಈ ಸ್ನ್ಯಾಕ್ಸ್ನ ಮಾಡಿದ್ಮೇಲೆ ಅನ್ನಿಸ್ತು ಈ ಥರ ಹಪ್ಪಳನ ರೆಡಿ ಮಾಡಿದ್ದು ಒಳ್ಳೆಯದೇ ಆಯಿತು ಅಂತ.
ಹೊರಗಡೆ ಚಿಪ್ಸ್ ತೊಗೊಂಡು ಬರೋದು ಮತ್ತು ನಾಚೋಸ್ ಎಲ್ಲ ತೊಗೊಂಡು ಬರೋದು ತಪ್ಪಿತು. ಬೇಕು ಅಂದಾಗ ಈ ಥರ ಕಡಿಮೆ ಪದಾರ್ಥದಲ್ಲಿ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು ಅನ್ನಿಸ್ತು. ಇದೊಂದು ಹಪ್ಪಳ ಇದ್ದರೆ ಸಾಕು. ಇದು ಅಕ್ಕಿ ಹಪ್ಪಳದ ಜೊತೆಗಿಂತ ಈ ಥರ ಉದ್ದಿನ ಹಪ್ಪಳದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇನ್ನು ಮದುವೆಗಳಿಗೆಲ್ಲ ಹೋಗಬೇಕು, ಫಂಕ್ಷನ್ಸ್ಗೆಲ್ಲ ಹೋಗಬೇಕು ಅಂದರೆ ಹೆಣ್ಮಕ್ಳಿಗೆ ಸೀರೆ ಉಟ್ಕೊಳ್ಳೋದು ಒಂದು ದೊಡ್ಡ ತಲೆನೋವು. ಒಂದು ಸ್ವಲ್ಪ ಸಾಫ್ಟಾಗಿದ್ದರೆ ಆರಾಮಾಗಿ ಉಟ್ಕೊಂಡ್ಬಿಡ್ಬೋದು. ಸ್ವಲ್ಪ ಕಾಟನ್ ಇದ್ದರೆ, ಇಲ್ಲ ಕಾಟನ್ ಮಿಕ್ಸ್ ಸಿಲ್ಕ್ ಥರ ಇದ್ದರೆ ಸ್ವಲ್ಪ ಬುದ್ರಿಸ್ಕೊಂಡಂಗೆ ಆಗುತ್ತೆ ಗೊತ್ತಾ, ಅಂದರೆ ಸ್ವಲ್ಪ ದಪ್ಪ ಕಾಣೋ ಥರ ಇರುತ್ತಲ್ವ, ಆ ಥರ ಆಗಿಬಿಡುತ್ತೆ ನಾವು ಹೆಂಗೆ ಸೀರೆ ಉಟ್ಕೊಂಡ್ರು ಕೂಡ. ಅದಕ್ಕೋಸ್ಕರ ನಾಳೆ ಏನಾದ್ರೂ ಫಂಕ್ಷನ್ ಇತ್ತು ಅಂದಾಗ ಇವತ್ತೇ ಈ ಥರ ಪ್ರೀ ಪ್ಲೀಟಿಂಗ್ ಎಲ್ಲ ಮಾಡಿಕೊಂಡು ಬಾಕ್ಸ್ ಶೇಪ್ನಲ್ಲಿ ಮಡಚೆಲ್ಲ ಇಟ್ಕೊಂಡ್ರೆ ಜಸ್ಟ್ 1-5 ಮಿನಿಟ್ಸಲ್ಲೆಲ್ಲ ಆರಾಮಾಗಿ ಸೀರೆನ ಉಟ್ಕೋಬೋದು ಅಂತ ಅಂದ್ಕೊಂಡು ಇವತ್ತು ಸೀರೆನ ಪಿನ್ ಮಾಡಿಕೊಂಡು ಪ್ರೀ ಪ್ಲೀಟಿಂಗ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಈ ಸ್ಯಾರಿ ನೋಡ್ತಿದ್ದೀರಾ ಅಲ್ವಾ, ಇದು ಕಾಟನ್ ಮಿಕ್ಸ್ ಸಿಲ್ಕ್ ಥರ ಬರುತ್ತೆ, ಅಂದರೆ ಎಕ್ಸಾಕ್ಟಾಗಿ ಯಾವುದು ಅಂತ ಗೊತ್ತಿಲ್ಲ, ಸ್ವಲ್ಪ ರಫ್ ಆಗಿರುತ್ತೆ ಮಟೀರಿಯಲ್ ಬಂದು. ಮತ್ತು ನಾವು ಉಟ್ಕೊಂಡಾಗ ದಪ್ಪ ಕಾಣಿಸ್ತಾ ಇರ್ತೀವಿ, ನೀಟಾಗಿ ಕುತ್ಕೊಳ್ಳೋದಿಲ್ಲ, ಹಾಗೆಯೇ ಬುದ್ರಿಸ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾರೆ ಹಳ್ಳಿ ಕಡೆ, ನನಗೆ ಗೊತ್ತಿಲ್ಲ. ಅಂದರೆ ಸ್ವಲ್ಪ ದಪ್ಪ ಆಗುತ್ತೆ, ನೀಟಾಗಿ ಉಟ್ಕೊಂಡ್ರೆ ಕುತ್ಕೊಳ್ಳೋದಿಲ್ಲ ಅಂತಾರಲ್ವ, ಆ ಥರ ಆಗೋವಂಥ ಸ್ಯಾರಿ ಇದು. ಅದಕ್ಕೋಸ್ಕರ ಇದನ್ನು ಅಯನ್ ಮಾಡಿಕೊಂಡು ಪ್ರೀ ಪ್ಲೀಟಿಂಗ್ನ ಮಾಡ್ಕೋತಾ ಇದ್ದೀನಿ. ಈ ಸೀರೆಗೆ ಕುಚ್ಚನ್ನ ಹಾಕ್ಕೊಂಡಿದ್ದೀನಲ್ವ, ಇದು ನಾನೇ ಹಾಕ್ಕೊಂಡಿರೋದು, ಗೋಲ್ಡನ್ ಬೀಡ್ಸ್ನ ಹಾಕಿ. ಸ್ಯಾರಿ ಕಲರಲ್ಲಿ ಎರಡು ಕಲರ್ ಇತ್ತಲ್ವ, ಅದನ್ನು ಎರಡು ಕಾಂಟ್ರಾಸ್ಟ್ ಕಲರ್ನ ಹಾಕಿ ಈ ಥರ 1 by 1 ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ, ಬೇಬಿ ಕುಚ್ಚು. ಈ ಸ್ಯಾರಿಗೆ ಕುಚ್ಚನ್ನು ಹಾಕ್ಕೊಂಡಿದ್ದೆ ಅಲ್ವಾ, ಈ ಕುಚ್ಚು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಹೆಂಗೆ ಹಾಕೋದು ಅಂತ ಕೂಡ ಶೇರ್ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಅಯನ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ, ಅಂದರೆ ಹ್ಯಾಂಗರಲ್ಲಿ ಹ್ಯಾಂಗ್ ಮಾಡಿರ್ತೀವಲ್ವ ಆವಾಗ ಈ ಥರ ಕಟ್ ಕಟ್ ಥರ ಬಂದಿರುತ್ತೆ, ಅದನ್ನೆಲ್ಲ ಫಸ್ಟ್ ನೀಟಾಗಿ ಅಯನ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಅದಾದ ನಂತರ ಇಲ್ಲಿ ಸೆರಗ್ನ ಫಸ್ಟ್ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳ್ಬಿಡ್ತಾ ಇದ್ದೀನಿ, ಯಾವುದೇ ಥರ ಪ್ರೊಫೆಷ್ನಲ್ ಹತ್ರ ಹೋಗಿ ಕಲ್ತ್ಕೊಂಡಿದ್ದಲ್ಲ, ಹಿಂಗೆ ಯೂಟ್ಯೂಬ್ನ ನೋಡಿ ಕಲ್ತ್ಕೊಂಡಿದ್ದು. ನನಗೆ ಯಾವ ಥರ ಅರ್ಥ ಆಗಿದೆ, ನನಗೆ ಹೆಂಗೆ ಕಂಫರ್ಟಬಲ್, ನನಗೆ ಯಾವುದು ಈಸಿ ಅನಿಸುತ್ತೋ ಆ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸೆರಗ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನಮಗೆ ಎಷ್ಟು ಸೆರಗ್ ಬೇಕು, ಎಷ್ಟು ಅಳತೆ ಬೇಕು ಅಂತ ನೋಡಿಕೊಂಡು ಕರೆಕ್ಟಾಗಿ ಒಂದ್ಸರಿ ಹಿಡಿದು ಚೆಕ್ ಮಾಡ್ಕೋತೀನಿ ಎಷ್ಟು ಉದ್ದ ಬೇಕು ಅಂತೆಲ್ಲ. ಇವಾಗ ನೆರಿಗೆನ ಹಿಡ್ಕೊಂಡು ಹಾಗೆಯೇ ಎಷ್ಟು ಉದ್ದ ಬೇಕಲ್ವ ಅಲ್ಲಿಗೆ ಒಂದು ಪಿನ್ನನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಫಸ್ಟು ಈ ಥರ ಪ್ಲೀಟ್ಸ್ ಎಲ್ಲ ಮಾಡಿಟ್ಕೊಂಡು ಅದಕ್ಕೆ ಕೂಡ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ಥರ ವೆಯ್ಟ್ ಆಗಿರುವಂಥದ್ದನ್ನು ಏನಾದ್ರೂ ಇಟ್ಕೊಳ್ಳೋದು, ಅಂದರೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ. ನಾವು ಎಳ್ದು ಇಟ್ಕೊಂಡು ಮತ್ತೆ ಇಲ್ಲಿ ಪ್ಲೀಟ್ಸ್ನ ರೆಡಿ ಮಾಡ್ಕೋಬೇಕು ಅಂದಾಗ್ಲೂ ಕೂಡ ಸ್ವಲ್ಪ ಆ ಕಡೆ ಆಚೆ ಈಚೆ ಆಗಬಾರ್ದು ಅಂತ ಈ ಥರ ಮಾಡಿ ಇಟ್ಕೊಂಡಿರೋದು. ಪ್ರೊಫೆಷ್ನಲ್ಸ್ ಆದರೆ ಅವ್ರ ಹತ್ರನೇ ಈ ಟೇಬಲ್ ಥರ ಎಲ್ಲ ಇರುತ್ತೆ ಮತ್ತು ಕ್ಲಿಪ್ಸ್ ಎಲ್ಲ ಇರುತ್ತೆ, ಅದೆಲ್ಲ ನಮ್ಮಲ್ಲಿ ಇರೋದಿಲ್ಲ ಅಲ್ವಾ. ಈ ಥರ ಏನಾದ್ರೂ ಆಲ್ಟರ್ನೇಟಿವ್ ಆಗಿ ಬಳಸ್ಕೊಳ್ಳೋದಷ್ಟೇ. ಈ ಥರ ವೆಯ್ಟ್ ಆಗಿರುವಂಥದ್ದನ್ನು ಏನಾದ್ರೂ ಇಟ್ಟು ಎಳೆದು ನಾವು ಮೇಲ್ಗಡೆ ಹೆಂಗೆ ನೆರಗಿನ ಇಟ್ಕೊಂಡಿದ್ದೀವಿ ಕೆಳಗಡೆನೂ ಕೂಡ ಅದೇ ರೀತಿ ಇಟ್ಕೋಬೇಕು. ಒಂದು 4 ಬೆರಳನ್ನ ಈ ರೀತಿ ಬಾಕ್ಸ್ ರೀತಿ ಮಾಡಿಕೊಂಡು ನೀಟಾಗಿ ಎಳೆದು ಎಳೆದು ಸೆಟ್ ಮಾಡ್ಕೋಬೇಕು. ಈ ಥರ ಒಂದು 2 ಅಡಿಗೆ 2 ಅಡಿ ಇರೋ ಥರ ಅಲ್ಲೂ ಕೂಡ ಪಿನ್ನನ್ನು ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡಿಟ್ಕೊಂಡ್ಬಿಡ್ತು ಅಂತಂದರೆ ಫಂಕ್ಷನ್ಸ್ಗಳಲ್ಲಿ ತಲೆನೋವೇ ಇರೋದಿಲ್ಲ, ಇನ್ನೊಬ್ಬರು ಹೆಲ್ಪ್ಗೆ ಬೇಕು ಅಂತಲೂ ಏನಿರೋದಿಲ್ಲ, ಆರಾಮಾಗಿ 5 ನಿಮಿಷದಲ್ಲಿ ನಾವೇನೆ ರೆಡಿ ಆಗಿಬಿಡ್ಬೋದು ಅಂತ. ಈ ಥರ ನಾನು ಪ್ರೀ ಪ್ಲೀಟಿಂಗ್ ಮಾಡಿ ರೆಡಿ ಮಾಡ್ಕೋತೀನಿ, ರೆಡಿ ಮಾಡ್ಕೋತಾ ಇದ್ದೆ. ಸೊ ಹಾಗಾಗಿ ಶೂಟ್ ಮಾಡಿಕೊಂಡು ನಿಮಗೂ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ಕೂಡ ಶೂಟ್ ಮಾಡಿದ್ದೀನಿ. ಇವಾಗ ಪಿನ್ ಮಾಡಿದ ನಂತರ ಎಲ್ಲಿ ತನಕ ಪಿನ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅಲ್ಲೆಲ್ಲ ಈ ರೀತಿ ನೀಟಾಗಿ ಅಯನ್ ಮಾಡ್ಕೋಬೇಕು, ಆವಾಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನೋಡಿ, ಈ ಥರ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಅಂತ. ಮತ್ತು ನಾವು ಎಲ್ಲಿ ಪಿನ್ ಮಾಡಿದ್ದೀವಲ್ವ ಮತ್ತು ಅಲ್ಲಿ ಈ ಥರ ವೆಯ್ಟ್ ಆಗಿರುವಂಥದ್ದನ್ನು ಏನಾದ್ರೂ ಇಟ್ಕೊಂಡು ಮತ್ತೆ ಇದನ್ನು ಪಿನ್ ಮಾಡ್ಕೋಬೇಕು. ಅಂದರೆ ನಮಗೆ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು ಪಿನ್ನನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅಲ್ಲಿ ತನಕ ಇದೇ ರೀತಿ ಪಿನ್ ಮಾಡ್ಕೊಳ್ತಾ ಅಲ್ಲಿ ತನಕ ಹೋಗಬೇಕು. ಈ ರೀತಿ ನಮಗೆ ಟೈಮ್ ಇತ್ತು ಅಂದಾಗ 1 ವೀಕ್ ಅಂತಲೇ ಫಂಕ್ಷನ್ಸ್ ಅಂತ ನಮ್ಗೆ ಆರಾಮಾಗಿ ಗೊತ್ತಿರುತ್ತೆ. 1 ವೀಕಿಂದ ನಾವು ಯಾವಾಗಲಾದ್ರೂ 1 ಗಂಟೆ ಅಥವಾ 2 ಗಂಟೆ ಟೈಮ್ ತೊಗೊಂಡು ಈ ಥರ ಪ್ರೀ ಪ್ಲೀಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತು ಅಂತಂದರೆ ಫಂಕ್ಷನ್ಸ್ಗಳಲ್ಲಿ ತಲೆನೋವೇ ಇರೋದಿಲ್ಲ, ಆರಾಮಾಗಿ ಸೀರೆನ ಹಾಕ್ಕೋಬೋದು ಅಂತ. ತುಂಬ ಜನಕ್ಕೆ ಸೀರೆ ಉಟ್ಕೊಳ್ಳೋದಕ್ಕೆ ಬರೋದೇ ಇಲ್ಲ, ನನಗೂ ಕೂಡ. ಅದರಲ್ಲಂತೂ ಏನಾದ್ರೂ ಫಂಕ್ಷನ್ಸ್ ಇದ್ದಾಗ ಈ ಥರ ಸಿಲ್ಕ್ ಸ್ಯಾರಿಗಳಾಗಿರ್ಬೋದು ಮತ್ತು ಬೇರೆ ಥರ ಯಾವುದಾದ್ರೂ ಸ್ಯಾರೀಸ್ಗಳಿದ್ದರೆ ಉಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ಜಾರ್ಜೆಟ್ ಮೆಟೀರಿಯಲ್ ಮತ್ತು ಮೈಸೂರು ಸಿಲ್ಕ್ ಆದರೆ ಆರಾಮಾಗಿ ನಾವು ಹೆಂಗೆ ಹಾಕೋತೀವಿ ಹಾಗೆ ಕುತ್ಕೊಂಡಿರುತ್ತೆ. ಇನ್ನು ಈ ಥರ ಬಾರ್ಡರ್ ಸೀರೆಗಳೆಲ್ಲ ನಿಜವಾಗ್ಲೂ ನನಗೆ ಉಟ್ಕೊಳ್ಳೋದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರನೇ ಈ ಥರ ಪ್ರೀ ಪ್ಲೀಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ನಮಗೆ ಈ ಸೆರಗು ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಲ್ಲಿಗೆ ಒಂದು ಪಿನ್ನನ್ನು ಹಾಕ್ಕೊಂಡಿದ್ವಿ ಅಲ್ವಾ,
ಅಲ್ಲಿ ತನಕ ಅದೇ ರೀತಿ ಅಯನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಪಿನ್ ಮಾಡಿ ಇಟ್ಕೊಂಡಿರೋ ಕಡೆ ಈ ಥರ ವೆಯ್ಟ್ ಆಗಿರುವಂಥದ್ದನ್ನು ಏನಾದರೂ ಇಟ್ಕೊಂಡು ಇನ್ನು ಮುಂಭಾಗಕ್ಕೆ ಈ ಥರ ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಂಡು ನೀಟಾಗಿ ಅಯನ್ ಮಾಡ್ಕೋಬೇಕು. ಒಂದ್ಸಾರಿ ಇಟ್ಕೊಂಡು ನೋಡ್ಕೊಳ್ಳಿ ಎಷ್ಟೆಷ್ಟು ಲೆಂತಗೆ ಬೇಕಾಗುತ್ತೆ ಅಂತ. ಈ ಥರ ಒಂದು ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಂಡ್ರೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ, ಇಷ್ಟೇ ಆಲ್ಮೋಸ್ಟ್ ಬರೋದು. ಮತ್ತು ಅದನ್ನು ಈ ರೀತಿ ಸೆಟ್ ಮಾಡಿಕೊಂಡು ಕೈಯಿಂದ ಅದಾದಮೇಲೆ ಅಯನ್ ಮಾಡಿಕೊಂಡ್ರೆ ಸ್ಟಿಫಾಗಿ ಇದು ಕೂಡ ಕುತ್ಕೊಂಡ್ಬಿಡುತ್ತೆ. ಇಷ್ಟೇ ಆಲ್ಮೋಸ್ಟ್ ಈಗ ಸೆರ್ಗು ಮತ್ತು ಈ ಫ್ರಂಟ್ ಸೈಡ್ ಎರಡು ಕೂಡ ರೆಡಿಯಾಗಿದೆ. ಇನ್ನು ಮುಂಭಾಗಕ್ಕೆ ನೆರಿಗೆ ಬರುತ್ತಲ್ವ, ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಹಾಗೆಯೇ ಎಲ್ಲಿಗೆ ಎಂಡ್ ಆಗಬೇಕು ಅಂತ ಒಂದ್ಸಾರಿ ಸೀರೆನ ಉಟ್ಕೊಂಡು ನೋಡಿಕೊಂಡ್ರೆ ನಮಗೆ ಗೊತ್ತಾಗಿರುತ್ತೆ. ಅಲ್ಲಿಂದ ಅಲ್ಲಿಗೆ ಒಂದು ಪಿನ್ನನ್ನು ಮಾಡಿಕೊಂಡು ಇನ್ನು ನಾರ್ಮಲಾಗಿ ಕೈಯಲ್ಲಿ ನಾವು ನೆರಿಗೆ ಮಾಡ್ಕೋತೀವಲ್ವ, ಪ್ಲೀಟ್ಸ್ನ ಮಾಡ್ಕೋತೀವಲ್ವ, ಅದೇ ರೀತಿ ಕೈಯಿಂದ ಪ್ಲೀಟ್ಸ್ನ ಮಾಡಿ ರೆಡಿ ಮಾಡ್ಕೋಬೇಕು. ನಿಮಗೆ ಪ್ಲೀಟ್ಸ್ ಸಣ್ಣದಾಗಿ ಅಂದರೆ ಚಿಕ್ಕದಾಗಿ ಬೇಕು ಅಂತ ಅಂದರೆ ಪ್ಲೀಟ್ಸ್ಗಳು ಸ್ವಲ್ಪ ಜಾಸ್ತಿ ಬರಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ. ಇಲ್ಲ ನಾರ್ಮಲಾಗಿರಲಿ, ಒಂದು 5-6 ಅಥವಾ 7-8 ಬರಬೇಕು ಅಂದರೆ ಮೀಡಿಯಮ್ ಆಗಿ ಮಾಡ್ಕೋಬೋದು. ಆಲ್ಮೋಸ್ಟ್ 6-7-8 ಆಲ್ಮೋಸ್ಟ್ ಇದೇ ಥರನೇ ಬರೋದು ಕಾಮನ್ ಆಗಿ. ನಾವು ಚಿಕ್ಕದಾಗಿ ಮಾಡಿಕೊಂಡ್ರೆ 8-9 ಈ ಥರ ಬರುತ್ತೆ. ನಾನಿಲ್ಲಿ ಮೀಡಿಯಮ್ ಆಗಿ ಮೀಡಿಯಮ್ ಅಳತೆನಲ್ಲಿ ನೆರಿಗೆನ ಹಿಡಿದು ಇಟ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಒಂದು ಪಿನ್ನನ್ನು ಮಾಡಿಕೊಂಡು ಅದ್ರ ಮೇಲೆ ಅಂದರೆ ಪಿನ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದ್ರ ಮೇಲೆ ಈ ಥರ ವೆಯ್ಟ್ ಆಗಿರುವಂಥದ್ದನ್ನು ಏನಾದರೂ ಇಟ್ಕೊಂಡು ಈ ಸೈಡ್ ಬಂದು ನಾವು ಹೆಂಗೆ ನೆರಿಗೆನ ಹಿಡಿದು ಇಟ್ಕೊಂಡಿದ್ದೀವಿ ಅದೇ ಥರ ಇಲ್ಲೂ ಕೂಡ ನೆರಿಗೆನ ಹಿಡಿದು ಇಟ್ಕೋಬೇಕು. ನಾವು ಮೇಲ್ಗಡೆ ಹೆಂಗೆ ಇಟ್ಕೊಂಡಿದ್ದೀವಲ್ವ ಕೆಳಗಡೆನೂ ಕೂಡ ಫಸ್ಟ್ ಅದೇ ರೀತಿ ಇಟ್ಕೋಬೇಕು. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ಅಯನ್ ಮಾಡ್ಕೋಬೇಕಾಗತ್ತೆ. ಮೇಲ್ಗಡೆ ಹೆಂಗಿತ್ತು ಕೆಳಗಡೆನೂ ಕೂಡ ಅದೇ ರೀತಿ ಅಯನ್ ಮಾಡಿಕೊಂಡ್ರೆ ಹೆಂಗಾಗ್ಬಿಡುತ್ತೆ ಅಂದರೆ ಮೇಲಿಂದ ಕೆಳಗಡೆ ಸ್ಟಿಫಾಗಿ ಕುತ್ಕೊಂಡ್ಬಿಡುತ್ತೆ. ನಾವು ನಡೆಯೋವಾಗ್ಲೂ ಕೂಡ ಹಾಗೇ ಇರುತ್ತೆ, ಆ ಥರ ಇದ್ದರೆ ಚೆನ್ನಾಗಿರೋದಿಲ್ಲ. ನಾರ್ಮಲಾಗಿ ಸ್ವಲ್ಪ ಅದು ಕೆಳಗಡೆ ಕಾಲು ಹತ್ರ ಸ್ವಲ್ಪ ಅದು ಹರಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ ಸೀರೆ, ಅಂದರೆ ಕಾಲಿಗೆ ಟಚ್ ಆಗಬೇಕು ಮತ್ತು ಸ್ವಲ್ಪ ಕೆಳಗಡೆ ಸ್ವಲ್ಪ ಹರಡ್ಕೊಂಡಿರಬೇಕು, ಅವಾಗ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು 1/2 ಇಂಚ್ 1 ಇಂಚ್ ಹಂಗೆ ಈ ಥರ ಬಿಟ್ಟು ಸೆಟ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಅಯನ್ ಮಾಡ್ಕೋತೀನಿ. ನಾರ್ಮಲಾಗಿ ಪ್ರೀ ಪ್ಲೀಟಿಂಗ್ ಮಾಡ್ತಾರಲ್ವ ಆನ್ಲೈನಲ್ಲೆಲ್ಲ ಕ್ಲಾಸಸ್ ತೊಗೊಳ್ಳೋದು, ಮೇಲ್ಗಡೆನೂ ಕೂಡ ಕೆಳಗಡೆನೂ ಕೂಡ ಸೇಮ್ ಇಟ್ಕೊಂಡಿರ್ತಾರೆ. ಅಂದರೆ ಸ್ವಲ್ಪ ನೆರಿಗೆನ 1 ಇಂಚ್ ಅಲ್ಲ 1/2 ಇಂಚ್ 1/2 ಇಂಚ್ ಹಂಗೆ ಬಿಟ್ಟು ಸೆಟ್ ಮಾಡಿರ್ತಾರೆ ನೋಡಿ ಬಾಕ್ಸ್ ಥರ, ಆ ಥರ ನನಗೆ ಇಷ್ಟ ಆಗೋದಿಲ್ಲ. ಮೇಲ್ಗಡೆ ಎಲ್ಲ ನೆರಿಗೆನೂ ಕೂಡ ಒಂದೇ ಕಡೆನೇ ಇರಬೇಕು, ಕೆಳಗಡೆ ಸ್ವಲ್ಪ ಸ್ಪ್ಲಿಟ್ ಆಗಿರಬೇಕು. ಮೇಲ್ಗಡೆನೂ ಕೂಡ ಸೇಮ್ ಕೆಳಗಡೆನೂ ಕೂಡ ಸೇಮ್ ಆ ಥರ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲ ಅಂತ ನನಗೆ ಅನಿಸುತ್ತೆ. ಮೇಲ್ಗಡೆ ಎಲ್ಲನೂ ಒಟ್ಟಿಗೆ ಪಿನ್ ಮಾಡ್ಕೊಂಡಿರ್ತೀನಿ, ಕೆಳಗಡೆ ಮಾತ್ರ ಈ ಥರ ಸ್ವಲ್ಪ 1 ಇಂಚ್ ಅಥವಾ 2 ಇಂಚ್ಗೆ ಬಿಟ್ಟು ಈ ಥರ ಸೆಟ್ ಮಾಡಿಕೊಂಡು ಮೇಲ್ಗಡೆಯಿಂದ ಕೆಳಗಡೆ ತನಕ ಅಯನ್ ಮಾಡ್ಕೊಳ್ತಾ ಹೋಗ್ತೀನಿ. ಆವಾಗ ನನಗೆ ಸೀರೆ ಕರೆಕ್ಟಾಗಿ ಕೂತ್ಕೊಂಡಿರುತ್ತೆ, ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ. ಈ ಥರ ಪರ್ಫೆಕ್ಟಾಗಿ ಅಯನ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಆಲ್ಮೋಸ್ಟ್ ನಾನು ಮೊದಲೇ ಹೇಳ್ದಂಗೆ ನೀವು ಒಂದ್ಸರಿ ಸೀರೆನ ಉಟ್ಕೊಂಡು ನೋಡ್ಕೊಂಡ್ಬಿಡ್ಬೇಕು, ನೆರಿಗೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಎಲ್ಲಿಂದ ಎಂಡ್ ಆಗಬೇಕು ಅಂತ, ಆವಾಗ ನಾವು ಕರೆಕ್ಟಾಗಿ ಅಯನ್ ಮಾಡ್ಕೋಬೋದು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಾವು ಅಯನ್ ಮಾಡ್ಕೊಂಡಿರ್ತೀವಲ್ವ ಆ ಕಟ್ ಅನ್ನೋದು ಬಂದುಬಿಟ್ಟಿರುತ್ತೆ ಅಲ್ಲಿ. ನಾವು ಎಕ್ಸ್ಟ್ರಾ ಆ ಕಡೆ ಈ ಕಡೆ ಆದ್ರೂ ನಾವು ಸೀರೆ ಉಟ್ಕೊಳ್ಳುವಾಗ ಒಂದು ನೆರಿಗೆ ಬಿಟ್ಬಿಡ್ತೀನಿ ಅಂದ್ರೂ ನಾವು ಅಯನ್ ಮಾಡಿರ್ತೀವಲ್ವ ಒಂದು ಲೈನ್ ಥರ ಅದು ಕಾಣಿಸ್ತಾ ಇರುತ್ತೆ, ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಟೈಮ್ ಆದ್ರೂ ಪರವಾಗಿಲ್ಲ, ಕರೆಕ್ಟಾಗಿ ಒಂದ್ಸಾರಿ ನೋಡಿಕೊಂಡು ಕರೆಕ್ಟಾಗಿ ಮಾರ್ಕ್ ಎಲ್ಲ ಮಾಡ್ಕೊಂಡು ಅಯನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಮೇಲ್ಗಡೆನೂ ಕೂಡ ಈ ರೀತಿ ಉಲ್ಟಾ ಮಾಡ್ಕೊಂಡು ಅಯನ್ ಮಾಡ್ಕೋತೀನಿ, ಒಳಗಡೆ ನಾವು ಟಕ್ ಮಾಡಿದಾಗ ಅದು ದಪ್ಪ ಕಾಣಿಸ್ಬಾರ್ದು ಅಂತ. ಈ ಥರ ಅಯನ್ ಮಾಡಿಕೊಂಡ್ರೆ ದಪ್ಪ ಕೂಡ ಕಾಣಿಸೋದಿಲ್ಲ. ಇವಾಗ ಈ ಥರ ರೆಡಿ ಆಯಿತು. ಇವಾಗ ಇದನ್ನು ನಾನು ಯಾವ ರೀತಿ ಬಾಕ್ಸ್ ಥರ ಫೋಲ್ಡ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ನಾವು ಹೆಂಗೆ ಕೆಳಗಡೆ ಮತ್ತು ಮೇಲ್ಗಡೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಇಟ್ಕೊಂಡಿದ್ದೀವಲ್ವ ಅದೇ ರೀತಿಯೇ ಇಟ್ಕೋಬೇಕು, ಅದೇನೇನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಇನ್ನು ಒಳಗಡೆಗೆ ಬರುತ್ತಲ್ವ ಸ್ವಲ್ಪ ಒಳಸೆರ್ಗು ಅಂತಾರಲ್ವ, ಅದನ್ನು ಈ ಥರ ನಿಮಗೆ ಎಷ್ಟು ಬಾಕ್ಸ್ ಥರ ಬೇಕು ಅಂದರೆ ಡೈಮೆನ್ಷನ್ ಹೆಂಗೆ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗೇ ಮಾಡ್ಕೋತಾ ಇದ್ದೀನಿ, ನಾರ್ಮಲಾಗಿ ಹ್ಯಾಂಡ್ ಬ್ಯಾಗ್ಗೆ ಫಿಟ್ ಆಗಲಿ ಅಂತ. ಅದಾದಮೇಲೆ ಈ ಸೆರ್ಗು ಮತ್ತು ಫ್ರಂಟ್ ಪಾರ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ನಿಮಗೆ ಹೆಂಗೆ ಅನುಕೂಲ ಆ ಥರ ಸೇಮ್ ನಾವು ಹೆಂಗೆ ಯಾವ ಡೈಮೆನ್ಷನಲ್ಲಿ ಈ ಬಾಕ್ಸ್ ಥರ ಮಾಡಿಟ್ಕೊಂಡಿದ್ವಿ ಅಲ್ವ ಒಂದು ವಿಡ್ತಲ್ಲಿ, ಆ ಥರ ನೀವು ನಿಮ್ಗೆ ಹೆಂಗೆ ಅನುಕೂಲ ಆ ಥರ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಮೇನ್ ಅದು ಬರುತ್ತೆ. ಅದಾದಮೇಲೆ ನಾವು ಫ್ರಂಟ್ ಸೆರ್ಗಾದಮೇಲೆ ಫ್ರಂಟ್ ಸೈಡ್ ರೆಡಿ ಮಾಡ್ಕೊಂಡಿದ್ವಿ ಅಲ್ವ ಅದು ಮೇಲ್ಗಡೆ ಬರಬೇಕು, ಆ ಥರ ನೋಡ್ಕೋಬೇಕು.
ವಿಡಿಯೋದಲ್ಲಿ ನೋಡ್ಕೊಳ್ಳಿ ನಾನು ಹೆಂಗೆ ಮಾಡ್ತಾ ಇದ್ದೀನಿ ಅಂತ. ಆವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಪ್ರೀ ಪ್ಲೀಟಿಂಗ್ ಮಾಡಿಕೊಂಡು ಬಾಕ್ಸ್ ಥರ ಮಾಡ್ಕೋಬೋದು ಅಂತ. ನಾನು ಮೊದಲೇ ಹೇಳ್ದಾಗೆ ನಾನು ಯಾವುದೇ ಥರ ಪ್ರೊಫೆಷ್ನಲ್ ಹತ್ರ ಹೋಗಿ ಕಲ್ತ್ಕೊಂಡಿಲ್ಲ, ನನಗೆ ಹೆಂಗೆ ಬರುತ್ತೋ ಆ ಥರ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅವ್ರು ಮಾಡೋದಕ್ಕೂ ನಾವು ಮಾಡೋದಕ್ಕೂ. ಇವಾಗ ಎಲ್ಲಿ ಹುಡ್ಕೊಂಡು ಹೋಗೋದು ಅವ್ರನ್ನ ಅಲ್ವಾ? ಮತ್ತು ಆನ್ಲೈನಲ್ಲಿ ಕೊಟ್ರೂ ಕೂಡ ಅವರು ಯಾವಾಗ ತಂದು ಕೊಡ್ತಾರೋ ಏನೋ ಅನಿಸ್ತಾ ಇರತ್ತೆ, ಅದಕ್ಕೆಲ್ಲ ದುಡ್ಡು ಖರ್ಚು ಬೇರೆ. ಅದಕ್ಕಿಂತ ನಾವೇ ಈ ರೀತಿ ಪ್ರೀ ಪ್ಲೀಟಿಂಗ್ ಮಾಡಿ ಬಾಕ್ಸ್ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಫಂಕ್ಷನ್ಸ್ಗಳಲ್ಲಿ ಆರಾಮಾಗಿ ಹಾಕ್ಕೋಬೋದು. ಈ ನಾವು ಇದನ್ನು ಬಾಕ್ಸ್ ರೀತಿ ಮಾಡ್ಕೊಳ್ಳೋವಾಗ್ಲೂ ಕೂಡ ಈ ಫ್ರಂಟ್ ಸೈಡ್ ಸೆರಗಾದ ಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ಮೇಯ್ನ್ ಅದೇ, ನಾವು ಆ ಸೆರಗ್ ನಂತರ ಸ್ವಲ್ಪ ಬ್ಯಾಕ್ ಸೈಡ್ ಬರುತ್ತಲ್ವಾ ಎಕ್ಸ್ಟ್ರಾ ಸೀರೆ, ಅದು ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು ಈ ಥರ ನೀಟಾಗಿ ಸೆಟ್ ಮಾಡಿಕೊಂಡು ಬಾಕ್ಸ್ ಫೋಲ್ಡ್ ಮಾಡಿಕೊಂಡ್ರೆ ಆ ಥರ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ನಾವು ಈ ಸೆರಗು ಪಾಯಿಂಟ್ ಏನಿತ್ತು ಅಂದರೆ ಈ ಫ್ರಂಟ್ ಸೈಡ್ ಮಾಡಿಟ್ಕೊಂಡಿರ್ತೀವಲ್ವ, ಅದನ್ನು ಹೊರಗಡೆ ಬರೋ ಥರ ಇಟ್ಕೊಂಡು ಈ ಥರ ಬಾಕ್ಸ್ ಫೋಲ್ಡ್ ಮಾಡ್ಕೋಬೇಕು. ಅದಾದಮೇಲೆ ಆ ಸೆರಗ್ನ ಈ ರೀತಿ ಓಪನ್ ಮಾಡೋದು, ಆವಾಗ ಈ ಥರ ಬರುತ್ತೆ ನಮಗೆ. ಮತ್ತು ಇನ್ನು ಎಕ್ಸ್ಟ್ರಾ ಸೆರಗ್ ಪಿನ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನೆಲ್ಲ ಈ ಥರ ಈ ಸೀರೆಗೆ ಸುತ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಕರೆಕ್ಟಾಗಿ ಎಷ್ಟು ಈಸಿಯಾಗಿ ಬಾಕ್ಸ್ ಫೋಲ್ಡ್ ಅನ್ನೋದು ರೆಡಿಯಾಗಿದೆ ಅಂತ. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೇ ಈ ಸೀರೆಗೆ ಬ್ಲೌಸ್ ಏನಿದೆ ಇದನ್ನು ನಾನೇ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದು. ಆಲ್ಮೋಸ್ಟ್ ಒಂದು 3 ಇಯರ್ಸ್ ಆಗಿದೆ ಈ ಸೀರೆನ ತೊಗೊಂಡು, ಜಸ್ಟ್ ಒಂದು ಸರಿ ಅಷ್ಟೇ ವೇರ್ ಮಾಡಿದ್ದು. ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ನೋಡ್ತಿದ್ದೀರಾ ಅಲ್ವಾ, ತುಂಬ ಸಿಂಪಲಾಗಿ ಮಾಡಿಟ್ಕೊಂಡಿದ್ದೀನಿ ಈ ಎಂಬ್ರಾಯ್ಡ್ರಿನ. ಆದರೆ ನನಗೆ ಇದು ತುಂಬ ಎಲಿಗೆಂಟ ಕಾಣಿಸ್ತಾ ಇತ್ತು, ಅಂದರೆ ತುಂಬ ಬಜಾರ್ ಥರ ಅಂತಾರಲ್ವ, ಜಾತ್ರೆ ಥರ ಅಂತಾರಲ್ವ, ಆ ಥರ ಏನು ಆಗ್ತಾ ಇರಲಿಲ್ಲ. ಮತ್ತು ಈ ಸ್ಲೀವ್ ಕೊಟ್ಟಿದ್ದೀನಲ್ವ ಈ ಪಿಂಕ್ ಕಲರ್, ಅದೇ ಥರ ಫುಲ್ ಬಾಡಿನೂ ಬಂದಿದ್ದು ಸೇಮ್ ಒಂದೇ ಥರ ಆಗಿಬಿಡುತ್ತೆ ಅಂತ ಎಕ್ಸ್ಟ್ರಾ ಪೀಸ್ ತೊಗೊಂಡು ಈ ಸ್ಕೈ ಬ್ಲೂ ಕಲರ್ ಏನಿದೆ ಬಾಡಿ ಪಾರ್ಟು ಅದನ್ನು ಮಾತ್ರ ಎಕ್ಸ್ಟ್ರಾ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಕೊಂಡು ಇನ್ನು ಸ್ಲೀವ್ಗೆ ಸ್ಯಾರಿನಲ್ಲೇ ಕೊಟ್ಟಿದ್ರು ಅಲ್ವಾ ಬ್ಲೌಸ್ ಪೀಸ್, ಅದನ್ನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೇ ಈ ರೌಂಡ್ ಮಾರ್ಕ್ ಹಾಗೇ ಇತ್ತು, ಅದಕ್ಕೇ ಈ ಥರ ಫ್ರೆಂಚ್ ನಾಟ್ನ ಹಾಕಿ ಅದ್ರ ಸುತ್ತ ಗೋಲ್ಡನ್ ಬಾಲ್ಸ್ದು ಚೈನ್ ಬರುತ್ತಲ್ವ ಅದನ್ನು ಸುತ್ತಿಟ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ಸೈಡಲ್ಲೂ ಕೂಡ ಅಂದರೆ ಕಾಂಟ್ರಾಸ್ಟ್ ಕಲರಲ್ಲಿ ಈ ಪಿಂಕ್ ಕಲರ್ಗೆ ಈ ಸ್ಕೈ ಬ್ಲೂ ಕಲರ್ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ಕೈ ಬ್ಲೂ ಕಲರ್ಗೆ ಪಿಂಕ್ ಕಲರ್ ಫ್ರೆಂಚ್ ನಾಟ್ಗಳನ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಇನ್ನು ಶೋಲ್ಡರ್ ಮತ್ತು ಆರ್ಮ್ ಹೋಲ್ ಹತ್ರ ಒಂದು ಕಟ್ಟಿಂಗ್ ಬಂದಿದೆ ಅಲ್ವಾ, ಎಕ್ಸ್ಟ್ರಾ ಪೀಸ್ ಕೊಟ್ಟು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಅಂದರೆ ನಾನು ಸ್ಟಾರ್ಟಿಂಗ್ ಕಲಿತಾ ಇದ್ನಲ್ಲ ಆವಾಗಿಂದ. ಆವಾಗ ಸ್ವಲ್ಪ ಅಂಬ್ರೆಲಾ ಡ್ರೆಸ್ಗಳಿಗೆ ಈ ಥರ ಕಟ್ಟಿಂಗ್ ಬಂದಿರ್ತಿತ್ತು, ಅದನ್ನು ನೋಡ್ಕೊಂಡು ಕಲ್ತ್ಕೊಂಡು ನನಗೆ ಹೆಂಗೆ ಬೇಕೋ ಆ ರೀತಿಯೇ ಸ್ಟಿಚ್ ಮಾಡ್ಕೊಂಡಿದ್ದೆ. ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಷ್ಟು ಕಷ್ಟಪಟ್ಟು ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಮಾಡಿ ಈ ಥರ ಕಟ್ಟಿಂಗ್ ಎಲ್ಲ ಮಾಡಿ ಎಕ್ಸ್ಟ್ರಾ ಪೀಸ್ ತಂದು ಸ್ಟಿಚ್ ಮಾಡ್ಕೊಂಡಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇತ್ತು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ಲೌಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಸೀರೆ ಒಂದನ್ನು ಮಾತ್ರ ಹೊರಗಡೆಯಿಂದ ತಂದಿದ್ದು, ಇನ್ನು ಮೆಟೀರಿಯಲ್ ಮಾತ್ರ. ಇನ್ನು ಕುಚ್ಚಿಂದ ಹಿಡಿದು ಎಂಬ್ರಾಯ್ಡ್ರಿ ಮತ್ತು ಸ್ಟಿಚಿಂಗ್ ಎಲ್ಲ ನಾನೇ ಮಾಡ್ಕೊಂಡಿದ್ದು. ಈ ಥರ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.